ಪೋಸ್ಟ್ ಆಫೀಸ್ ಸೇವಿಂಗ್ ಸ್ಕೀಮ್ ಗೆ ಸಂಬಂಧಪಟ್ಟಂತಹ ಪ್ಲಾನ್ ಬಗ್ಗೆ ತಿಳ್ಕೊಳ್ಳೋಣ ಅದು ಯಾವುದೆಂದರೆ ಸೀನಿಯರ್ ಸಿಟಿಜನ್ ಸೇವಿಂಗ್ಸ್ ಸ್ಕೀಮ್ ಈ ಸ್ಕೀಮ್ ಯಾರಿಗೋಸ್ಕರ ಅಂದ್ರೆ ಸೀನಿಯರ್ ಸಿಟಿಜನ್ಸ್ಗೋಸ್ಕರ ನಾವು ಈ ಸ್ಕೀಮ್ ಅಲ್ಲಿ ಯಾಕೆ ಅಮೌಂಟ್ ನ ಡೆಪಾಸಿಟ್ ಮಾಡಬೇಕು ಇದರಲ್ಲಿ ಹೈ ರಿಟರ್ನ್ಸ್ ಬರುತ್ತೆ ಯಾಕಂದರೆ ಪೋಸ್ಟ್ ಆಫೀಸಲ್ಲಿರುವಂತಹ ಬೇರೆ ಎಲ್ಲ ಸೇವಿಂಗ್ಸ್ ಸ್ಕೀಮ್ಗೆ ಕಂಪೇರ್ ಮಾಡಿಕೊಂಡ್ರೆ ಈ ಸ್ಕೀಮಲ್ಲೇ ಇಂಟ್ರೆಸ್ಟ್ ರೇಟು ಸ್ವಲ್ಪ ಜಾಸ್ತಿ ಇರೋದು ನೆಕ್ಸ್ಟು ಇದು ಗೌರ್ಮೆಂಟ್ ಬ್ಯಾಕ್ಡ್ ಸೇವಿಂಗ್ ಸ್ಕೀಮ್ ಆಗಿರುವುದರಿಂದ ನೀವು ಈ ಸ್ಕೀಮಲ್ಲಿ ಡೆಪಾಸಿಟ್ ಮಾಡಿದಂತಹ ಅಮೌಂಟು ಹಂಡ್ರೆಡ್ ಪರ್ಸೆಂಟ್ ಸೇಫ್ಟಿ ಆಗಿರುತ್ತೆ ನೆಕ್ಸ್ಟ್ ಏಜ್ ಲಿಮಿಟ್ ನೋಡೋದಾದ್ರೆ ಅಥವಾ ವಾಲೆಂಟರಿಯಾಗಿ ರಿಟೈರ್ಡ್ ಆಗಿರ್ತಾರಲ್ಲ ಅವರ ಏಜು ಐವತ್ತು ವರ್ಷ ಮೇಲ್ಪಟ್ಟು ವರ್ಷ ಒಳಗಿರುವಂತಹವರು ಈ ಸ್ಕೀಮಲ್ಲೇ ಅಲ್ಲಿ ಅಕೌಂಟ್ ನ ಓಪನ್ ಮಾಡಬಹುದು ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಸೀನಿಯರ್ ಸಿಟಿಜನ್ಸ್ ಇದ್ದರೆ ಅವರ ಹೆಸರಲ್ಲೂ ಕೂಡ ನೀವು ಅಕೌಂಟ್ ಓಪನ್ ಮಾಡಿ ಅಮೌಂಟ್ ನ ಡೆಪಾಸಿಟ್ ಮಾಡಬಹುದು ಅಂದ್ರೆ ಈಗ ಫಿಕ್ಸ್ಡ್ ಡೆಪಾಸಿಟಿಗೆ ಕಂಪೇರ್ ಮಾಡಿಕೊಂಡ್ರೆ ಈ ಸ್ಕೀಮಲ್ಲೇ ಸ್ವಲ್ಪ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರೋದು ನೆಕ್ಸ್ಟ್ ಈಗ ಪ್ರೆಸೆಂಟ್ ಈ ಸ್ಕೀಮ್ನ ಇಂಟ್ರೆಸ್ಟ್ ರೇಟ್ ನೋಡೋದಾದ್ರೆ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇದೆ ಮುಂಚೆ ಆದರೆ ಏಟ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇತ್ತು ಈಗ ಚೇಂಜಸ್ ಮಾಡಿದರೆ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇದೆ ನೆಕ್ಸ್ಟ್ ಈ ಸ್ಕೀಮಲ್ಲಿ ಮಿನಿಮಮ್ ಎಷ್ಟು ಅಮೌಂಟ್ ಡೆಪಾಸಿಟ್ ಮಾಡಬೇಕಂದ್ರೆ ಸಾವಿರ ರೂಪಾಯಿ ಡೆಪಾಸಿಟ್ ಮಾಡಬೇಕು ಮ್ಯಾಕ್ಸಿಮಮ್ ಅಂದ್ರೆ ಹದಿನೈದು ಲಕ್ಷ ರೂಪಾಯಿ ಅಮೌಂಟ್ನ ಡೆಪಾಸಿಟ್ ಮಾಡ್ಕೊಬಹುದು ನೆಕ್ಸ್ಟ್ ಈ ಸ್ಕೀಮಲ್ಲಿ ಅಮೌಂಟ್ನ ಎಷ್ಟು ಸಲ ಡೆಪಾಸಿಟ್ ಮಾಡಬೇಕಂದ್ರೆ ಓನ್ಲಿ ಒನ್ ಟೈಮ್ ಮಾತ್ರ ಅಮೌಂಟ್ ಡೆಪಾಸಿಟ್ ಮಾಡಬೇಕು ನೆಕ್ಸ್ಟ್ ನೀವು ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಅಕೌಂಟಲ್ಲಿ ನೀವು ಒಂದು ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡುವುದಾದರೆ ಕ್ಯಾಶ್ ಮೂಲಕ ಡೆಪಾಸಿಟ್ ಮಾಡಬಹುದು ಅಥವಾ ನೀವು ಒಂದು ಲಕ್ಷಕ್ಕಿಂತ ಹೆಚ್ಚಾಗಿ ಅಮೌಂಟ್ನ ಡೆಪಾಸಿಟ್ ಮಾಡುವುದಾದರೆ ಚೆಕ್ ಮೂಲಕ ಅಮೌಂಟ್ನ ಡೆಪಾಸಿಟ್ ಮಾಡಬೇಕು ನೆಕ್ಸ್ಟ್ ಈ ಸ್ಕೀಮ್ನ ಮೆಚುರಿಟಿ ಪೀರಿಯಡ್ ನೋಡೋದಾದ್ರೆ ಐದು ವರ್ಷ ಇರುತ್ತೆ ಅಥವಾ ನೀವು ಈ ಸ್ಕೀಮಲ್ಲೇ ಕಂಟಿನ್ಯೂ ಆಗಬೇಕು ಅಂದ್ಕೊಂಡ್ರೆ ಮೂರು ವರ್ಷ ಎಕ್ಸ್ಟೆಂಡ್ ಮಾಡ್ಕೊಬಹುದು ನೆಕ್ಸ್ಟು ಇಂಟ್ರೆಸ್ಟ್ ಔಟು ಅಂದರೆ ನೀವು ಈ ಸ್ಕೀಮಲ್ಲಿ ಅಮೌಂಟ್ನ ಡೆಪಾಸಿಟ್ ಮಾಡಿರ್ತೀರಲ್ವಾ ಆ ಅಮೌಂಟ್ಗೆ ಮೂರು ತಿಂಗಳಿಗೊಂದು ಸಲ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಷನ್ ಮಾಡಿ ನಿಮ್ಮ ಸೇವಿಂಗ್ ಅಕೌಂಟಿಗೆ ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ತಾರೆ ನೆಕ್ಸ್ಟು ಮೆಚೂರ್ ಕ್ಲೋಸರ್ ಅಂದರೆ ನೀವು ಈ ಸ್ಕೀಮಲ್ಲಿ ಅಕೌಂಟ್ ಓಪನ್ ಮಾಡಿ ವಿತಿನ್ ಒನ್ ಇಯರ್ ಒಳಗೆ ಅಕೌಂಟ್ನ ಕ್ಲೋಸ್ ಮಾಡಬೇಕು ಅಂದ್ಕೊಂಡ್ರೆ ಆಗ ನೀವು ಡೆಪಾಸಿಟ್ ಮಾಡಿದಂಥ ಅಮೌಂಟ್ಗೆ ಸ್ವಲ್ಪ ಪೆನಾಲ್ಟಿ ಚಾರ್ಜ್ ಮಾಡಿ ಮಿಕ್ಕಿದಂಥ ಅಮೌಂಟು ನಿಮಗೆ ವಾಪಸ್ ಕೊಡ್ತಾರೆ ಆಫ್ಟರ್ ಒನ್ ಇಯರ್ ಆದ್ಮೇಲೆ ನೀವು ಅಕೌಂಟ್ನ ಕ್ಲೋಸ್ ಮಾಡಬೇಕು ಪಾಯಿಂಟ್ ಫೈವ್ ಪರ್ಸೆಂಟ್ ಅಷ್ಟು ನೀವು ಡೆಪಾಸಿಟ್ ಮಾಡಿದಂತಹ ಅಮೌಂಟ್ ಅಲ್ಲಿ ಡಿಡಕ್ಷನ್ ಮಾಡಿ ಅಮೌಂಟ್ ನಿಮಗೆ ವಾಪಸ್ ಕೊಡ್ತಾರೆ ಅಥವಾ ಆಫ್ಟರ್ ಟೂ ಇಯರ್ ಆದ್ಮೇಲೆ ನೀವು ಅಕೌಂಟ್ನ ಕ್ಲೋಸ್ ಮಾಡಬೇಕು ಅಂದ್ಕೊಂಡ್ರೆ ಒನ್ ಪರ್ಸೆಂಟ್ ಡಿಡಕ್ಷನ್ ಮಾಡಿ ಮಿಕ್ಕಿದ ಅಮೌಂಟ್ ನಿಮಗೆ ವಾಪಸ್ ಕೊಡ್ತಾರೆ ನೆಕ್ಸ್ಟ್ ನೀವು ಈ ಸ್ಕೀಮ್ ಅಲ್ಲಿ ಅಕೌಂಟ್ ಓಪನ್ ಮಾಡುವಾಗ ನೀವು ನಾಮಿನಿ ಹೆಸರನ್ನು ಕೂಡ ಮೆನ್ಷನ್ ಮಾಡಬಹುದು ನಾಮಿನಿ ಫೆಸಿಲಿಟಿ ಕೂಡ ಇದೆ ಇನ್ ಕೇಸ್ ಅಕೌಂಟ್ ಹೋಲ್ಡರ್ ಏನಾದರೂ ಡೆತ್ ಆದ್ರೆ ಆಗ ಅವರು ಏನು ಡೆಪಾಸಿಟ್ ಮಾಡಿರ್ತಾರಲ್ವಾ ಆ ಅಮೌಂಟ್ ಅದಕ್ಕೆ ಬರುವಂಥ ಇಂಟ್ರೆಸ್ಟು ಸೇರಿಸಿ ಆ ಅಕೌಂಟ್ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ ಓಕೆ ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮಲ್ಲಿ ರಿಟರ್ನ್ಸ್ ಎಷ್ಟು ಅಂತ ನೋಡೋಣ ಸಪೋಸ್ ನೀವು ಈ ಸ್ಕೀಮಲ್ಲಿ ಅಕೌಂಟ್ ಓಪನ್ ಮಾಡಿ ಒಂದು ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ದೀರಾ ಅಂದ್ಕೊಳ್ಳೋಣ ಮೆಚುರಿಟಿ ಪೀರಿಯಡ್ ಐದು ವರ್ಷ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಈಗ ಪ್ರೆಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇದೆ ನಿಮಗೆ ಇಂಟ್ರೆಸ್ಟ್ ಅಮೌಂಟ್ ಎಷ್ಟು ಬರುತ್ತೆ ಅಂದ್ರೆ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಬರುತ್ತೆ ಈ ಅಮೌಂಟ್ನ ಪೋಸ್ಟ್ ಆಫೀಸಲ್ಲಿ ನಿಮಗೆ ಸೇವಿಂಗ್ ಅಕೌಂಟ್ ಇರುತ್ತಲ್ವಾ ಆ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಥವಾ ನೀವು ಎರಡು ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ನಿಮಗೆ ಇಂಟ್ರೆಸ್ಟ್ ಅಮೌಂಟ್ ಎಷ್ಟು ಬರುತ್ತೆ ಅಂದ್ರೆ ಮೆಚುರಿಟಿ ಪೀರಿಯಡ್ ಐದು ವರ್ಷನೇ ಇರುತ್ತೆ ಇಂಟ್ರೆಸ್ಟ್ ರೇಟ್ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇರುತ್ತೆ ನಿಮಗೆ ಇಂಟ್ರೆಸ್ಟ್ ಅಮೌಂಟ್ ಎಷ್ಟು ಬರುತ್ತೆ ಅಂದ್ರೆ ಮೂರು ಸಾವಿರದ ಏಳ್ನೂರು ರೂಪಾಯಿ ಬರುತ್ತೆ ಅಥವಾ ಮೂರು ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ನಿಮಗೆ ಐದು ಸಾವಿರದ ಐನೂರ ಐವತ್ತು ರೂಪಾಯಿ ಇಂಟ್ರೆಸ್ಟ್ ಬರುತ್ತೆ ಅಥವಾ ನೀವು ಐದು ಲಕ್ಷ ರೂಪಾಯಿ ಈ ಸ್ಕೀಮಲ್ಲಿ ಡೆಪಾಸಿಟ್ ಮಾಡಿದ್ರೆ ನಿಮಗೆ ಒಂಬತ್ತು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಇಂಟ್ರೆಸ್ಟ್ ಅಮೌಂಟ್ ಬರುತ್ತೆ ಅಥವಾ ನೀವು ಈ ಸ್ಕೀಮಲ್ಲಿ ಹತ್ತು ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದೀರಾ ಅಂದ್ಕೊಳ್ಳೋಣ ಮೆಚುರಿಟಿ ಪೀರಿಯಡ್ ಫೈವ್ ಇಯರ್ಸ್ ರೇಟ್ ಆಫ್ ಇಂಟ್ರೆಸ್ಟ್ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟು ನಿಮಗೆ ಇಂಟ್ರೆಸ್ಟ್ ಅಮೌಂಟ್ ಎಷ್ಟು ಬರುತ್ತೆ ಅಂದ್ರೆ ಹದಿನೆಂಟು ಸಾವಿರದ ಐನೂರು ರೂಪಾಯಿ ಬರುತ್ತೆ ಅಥವಾ ನೀವು ಈ ಸ್ಕೀಮಲ್ಲಿ ಮ್ಯಾಕ್ಸಿಮಮ್ ಹದಿನೈದು ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ದೀರಾ ಅಂದ್ಕೊಳ್ಳೋಣ ಆಗ ನಿಮ್ಗೆ ಇಂಟ್ರೆಸ್ಟ್ ಅಮೌಂಟ್ ಎಷ್ಟು ಬರುತ್ತೆ ಅಂದರೆ ಇಪ್ಪತ್ತೇಳು ಸಾವಿರದ ಐವತ್ತು ರೂಪಾಯಿ ಬರುತ್ತೆ ಈ ಅಮೌಂಟ್ನ ನಿಮ್ಮ ಸೇವಿಂಗ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಓಕೆ ಈ ಇಂಟ್ರೆಸ್ಟ್ ಅಮೌಂಟ್ ನಿಮಗೆ ಮೂರು ತಿಂಗಳು ಒಂದ್ಸಲಿ ಕ್ಯಾಲ್ಕುಲೇಷನ್ ಮಾಡಿ ನಿಮ್ಮ ಸೇವಿಂಗ್ ಗೆ ಟ್ರಾನ್ಸ್ಫರ್ ಮಾಡೋದು ಓಕೆ ನಿಮ್ದು ಐದು ವರ್ಷ ಮೆಚುರಿಟಿ ಪೀರಿಯಡ್ ಮೇಲೆ ನೀವು ಏನು ಡೆಪಾಸಿಟ್ ಮಾಡಿರ್ತೀರಲ್ವ ಅಮೌಂಟು ನಿಮಗೆ ಅದು ವಾಪಸ್ ಕೊಡ್ತಾರೆ ಅದರಲ್ಲಿ ಯಾವುದೇ ಥರದ್ದು ಡಿಡಕ್ಷನ್ ಮಾಡುವುದಿಲ್ಲ ಓಕೆ ನೀವು ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಅಕೌಂಟ್ ಎಲ್ಲ ಓಪನ್ ಮಾಡಬೇಕಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಪೋಸ್ಟ್ ಆಫೀಸ್ಗೆ ವಿಸಿಟ್ ಮಾಡಿದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ಅಪ್ಲಿಕೇಶನ್ ಕೊಡ್ತಾರೆ ಅದನ್ನ ಫಿಲ್ಅಪ್ ಮಾಡಿ ಅವರಿಗೆ ಕೊಡಬೇಕು ಓಕೆ ಇದಕ್ಕೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದ್ರೆ ನಾರ್ಮಲ್ ಕೆ ವೈ ಸಿ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಐಡಿ ಪ್ರೂಫ್ ಡಾಕ್ಯುಮೆಂಟ್ಸ್ ಅಡ್ರೆಸ್ ಪ್ರೂಫ್ ಡಾಕ್ಯುಮೆಂಟ್ಸ್ ಒಂದು ಫೋಟೋ ಮತ್ತೆ ನಿಮಗೆ ಪೋಸ್ಟ್ ಆಫೀಸ್ ಅಲ್ಲಿರುವಂತಹ ಒಂದು ಸೇವಿಂಗ್ ಅಕೌಂಟ್ ಡೀಟೇಲ್ಸ್ ಬೇಕಾಗುತ್ತೆ ಓಕೆ ನೆಕ್ಸ್ಟ್ ಈ ಸ್ಕೀಮಲ್ಲಿ ಡೆಪಾಸಿಟ್ ಮಾಡೋದಕ್ಕೆ ಕ್ಯಾಶ್ ಅಥವಾ ಚೆಕ್ ಇದ್ದರೆ ಸಾಕು ನೀವು ಸೀನಿಯರ್ ಸಿಟಿಜನ್ ಸೇವಿಂಗ್ಸ್ ಸ್ಕೀಮ್ ಅಕೌಂಟ್ ನ ಓಪನ್ ಮಾಡ್ಕೊಬಹುದು ಓಕೆ ಮನೇಲಿ ಯಾರಾದ್ರೂ ಸೀನಿಯರ್ ಸಿಟಿಜನ್ಸ್ ಇದ್ರೆ ನೀವು ಅವ್ರ ಹೆಸರಲ್ಲೂ ಕೂಡ ಅಮೌಂಟ್ ಡೆಪಾಸಿಟ್ ಮಾಡಬಹುದು ಮುಂಚೆ ಇಂಟ್ರೆಸ್ಟ್ ರೇಟ್ ಎಲ್ಲ ಚೆನ್ನಾಗಿತ್ತು ರಿಟರ್ನ್ಸ್ ಇನ್ನೂ ಜಾಸ್ತಿ ಬರ್ತಿತ್ತು ಆದ್ರೆ ಈಗ ಇಂಟ್ರೆಸ್ಟ್ ರೇಟ್ ಎಲ್ಲ ಕಮ್ಮಿ ಆಗಿದೆ ಅದ್ ಹಾಗಾಗಿ ಸ್ವಲ್ಪ ರಿಟರ್ನ್ಸ್ ಕೂಡ ಕಡಿಮೆ ಬರುತ್ತೆ ಓಕೆ ಫ್ರೆಂಡ್ಸ್ ಸೀನಿಯರ್ ಸೇವಿಂಗ್ ಸ್ಕೀಮ್ ಬಗ್ಗೆ ಗೊತ್ತಾಯ್ತಲ್ವಾ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಮತ್ತು ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್